ಅರಸೀಕೆರೆ ಪಟ್ಟಣದ ಹೊರವಲಯದ ತಿರಪ್ಪಹಳ್ಳಿ ಗೇಟ್ ಬಳಿ ಕರಿ ಚಿರತೆ ಮರಿಯೊಂದು ಕಂಡುಬಂದಿದೆ. ಎರಡು ದಿನದ ಹಿಂದೆ ಚಿರತೆ ಮರಿ ಹಾಕಿರುವ ಸಾಧ್ಯತೆ ಇದೆ. ಮೂರ್ನಾಲ್ಕು ಮರಿಗಳನ್ನು ಹಾಕಿರುವ ಶಂಕೆ ವ್ಯಕ್ತವಾಗಿದ್ದು ಅರಸೀಕೆರೆಯ ಮೋಹನ್ ಎಂಬವರ ತೋಟದಲ್ಲಿ ಈ ಚಿರತೆ ಮರಿ ಕಂಡುಬಂದಿದೆ. ಇದು ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಕಂಡುಬಂದ ಅಪರೂಪದ ಚಿರತೆಯಾಗಿದೆ. ಆದರೆ ಮರಿ ಹಾಕಿರುವ ಕರಿ ಚಿರತೆಯ ಬಗ್ಗೆ ಸ್ಥಳೀಯರಲ್ಲಿ ಆತಂಕ ಮೂಡಿದೆ. ಹಾಸನದ ಅರಸೀಕೆರೆ ಪಟ್ಟಣದ ಹೊರವಲಯದ ತಿರಪ್ಪಹಳ್ಳಿ ಗೇಟ್ ಬಳಿ ಕರಿ ಚಿರತೆ ಮರಿಯೊಂದು ಕಂಡುಬಂದಿದೆ. ಎರಡು ದಿನದ ಹಿಂದೆ ಚಿರತೆ ಮರಿ ಹಾಕಿರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮೂರ್ನಾಲ್ಕು ಮರಿಗಳನ್ನು ಹಾಕಿರುವ ಶಂಕೆ ವ್ಯಕ್ತವಾಗಿದ್ದು ಅರಸೀಕೆರೆಯ ಮೋಹನ್ ಎಂಬವರ ತೋಟದಲ್ಲಿ ಈ ಒಂದು ಚಿರತೆ ಮರಿ ಕಂಡುಬಂದಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕಾಗಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಸುನೀಲ್. ಸುನೀಲ್, ಹಾಸನದ ಅರಸೀಕೆರೆ ಬಳಿ ಕರಿ ಚಿರತೆ ಮರಿಯೊಂದು ಪತ್ತೆಯಾಗಿದೆ. ಅರಣ್ಯ ಇಲಾಖೆಯವರು ಏನ್ ಹೇಳ್ತಿದ್ದಾರೆ ಈ ಸಂಬಂಧ? ನವ್ಯ, ಏನಂತಂದ್ರೆ ಅಪರೂಪದ ಚಿರತೆ ಮರಿ ಇದಾಗಿದೆ ಅಂತ ಹೇಳ್ಬೋದು. ಬಹುಶಃ ದಾಂಡೇಲಿ ಮತ್ತೆ ಏನು ಆಫ್ರಿಕಾದಲ್ಲಿ ಸಿಕ್ತಕ್ಕಂತ ಒಂದು ಕರಿ ಚಿರತೆ ಇದಾಗಿರ್ತದೆ. ಆದ್ರೆ ಆಹಾರನ್ನ ಹುಡುಕಿ ಈಗ ಭಾಗಕ್ಕೆ ಬಂದಿದ್ದು ಶಂಕೆಯು ಕೂಡ ಈಗಾಗಲೇ ಏನು ಅಧಿಕಾರಿಗಳು ಹೇಳಿರ್ತಕ್ಕಂಥದ್ದು. ಆದ್ರೆ ಬಹುಶಃ ಇವರು ನಾಲ್ಕರಿಂದ ಐದು ಮರಿಗಳನ್ನ ಹಾಕಿರುವಂತ ಏನು ಗುರುತುಗಳು ಕೂಡ ಅಲ್ಲಿ ಪತ್ತೆಯಾಗಿರ್ತಕ್ಕಂಥದ್ದು. ದೊಡ್ಡ ಕಾಲು ಅಂದ್ರೆ ಬಹುಶಃ ಹೆಣ್ಣು ಚಿರತೆ ಒಂದು ದೊಡ್ಡ ಕಾಲುಗಳು ಜೊತೆಗೆ ಇವೆಲ್ಲ ನೋಡಿದ್ರೆ ನಿಜಕ್ಕೂ ಎಲ್ಲ ಒಂದು ಕಡೆ ಸುಮಾರು 15-20 ವರ್ಷದ ಚಿರತೆ ಒಂದು ಅಂತ ಕಾಣಿಸುತ್ತೆ ಅನ್ನೋ ಒಂದು ಮಾಹಿತಿನೂ ಕೂಡ ಆಗ್ತಿರ್ತಕ್ಕಂಥದ್ದು. ಜೊತೆಗೆ ಅರಸೀಕೆರೆ ಭಾಗದ ಕೆಲವೇ 1/2 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ತಿರುಪತಿ ಹಳ್ಳಿಯ ಒಂದು ತೋಟದ ಮನೆಯಲ್ಲಿ ಇದೊಂದು ಕರಿ ಚಿರತೆ ಮರಿ ಸಿಕ್ಕಿರ್ತಕ್ಕಂಥದ್ದು. ಈಗಾಗಲೇ ಆ ಒಂದು ಚಿರತೆ ಮರಿಯನ್ನ ಮೋಹನ್ ಎಂಬ ರಕ್ಷಣೆ ಮಾಡಿ ಈಗಾಗಲೇ ಫಾರೆಸ್ಟ್ ಇಲಾಖೆಗೆ ಒಪ್ಪಿಸಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಈಗ ಭಯದ ವಾತಾವರಣ ಕೂಡ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು. ಜನರಿಗೆ ಮಾಮೂಲಿ ಚಿರತೆ ಕಾಣಿಸ್ಕೊಳ್ತಿದ್ದಂತ ಜಾಗದಲ್ಲಿ ಈಗ ಕರಿ ಚಿರತೆ ಕಾಣಿಸ್ಕೊಂಡಿದೆ. ಹಾಗಾಗಿ ದಟ್ಟ ಅರಣ್ಯ ಕಾಡುಗಳಲ್ಲಿ ಕಾಣಿಸ್ಕೊಂಡಂತ ಚಿರತೆ ಈಗ ಇಲ್ಲೂ ಕೂಡ ಬಂದಿರೋದು ಆತಂಕ ಮನೆ ಮಾಡಿದೆ ನವ್ಯ. ಧನ್ಯವಾದ ಸುನೀಲ್ ತಮ್ಮೆಲ್ಲ ಮಾಹಿತಿಗಾಗಿ.